ವರಮಹಾಲಕ್ಷ್ಮಿ ಹಬ್ಬ ಮುಗ್ದಿದ್ದೇ ಮುಗ್ದಿದ್ದು, ಈ ಸಲ ಮಾತ್ರ ಭರ್ಜರಿ ವರವನ್ನ ಕೊಟ್ಟಿದ್ದಾಳೆ ವರಮಹಾಲಕ್ಷ್ಮಿ ಅಂತಲೇ ಹೇಳ್ಬೋದು. ಹಬ್ಬ ಮುಗಿತಾ ಇದ್ದಂತೆ ಧನಲಕ್ಷ್ಮಿ ಆಗಮನ ಶುರು ಆಗ್ತಾ ಇದೆ. ನಾಳೆಯಿಂದ ಪ್ರತಿ ತಿಂಗಳು ಹೆಣ್ಮಕ್ಳ ಅಕೌಂಟಿಗೆ 2,000 ರೂಪಾಯಿ ಹಣ ಜಮೆ ಆಗುತ್ತೆ. ನಾಳೆ ಯೋಜನೆಗೆ ಅಧಿಕೃತವಾಗಿ ಚಾಲನೆ ಸಿಗುತ್ತೆ. ಒಂದೇ ಕ್ಲಿಕ್ನಲ್ಲಿ ಅಕೌಂಟ್ಗೆ 2,000 ರೂಪಾಯಿ ಎಲ್ರಿಗೂ ಬರುತ್ತಾ ತಗೆ. ಹೀಗಾಗಿ ಮಹಿಳೆಯರ ಮೊಗದಲ್ಲಿ ಗೃಹಲಕ್ಷ್ಮಿಯ ಮಂದಹಾಸ. ಈಗಾಗಲೇ ರಿಜಿಸ್ಟರ್ ಮಾಡಿಸಿದವರಿಗೆ ನಾಳೆ 2,000 ರೂಪಾಯಿ ಕೈ ಸೇರುತ್ತೆ. ಬೆಂಗಳೂರಿನಲ್ಲಿ ಗೃಹಲಕ್ಷ್ಮಿಯ ಎಂಟ್ರಿಗೆ ಮಹಿಳಾ ಮಣಿಗಳು ಕಾದು ಕುಳ್ತಿದ್ದಾರೆ. ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಗೆ ಬೆಂಗಳೂರು ಮಹಿಳೆಯರು ಫುಲ್ ಮಾರ್ಕ್ಸ್ ಕೊಟ್ಟಿದ್ದು. ಗೃಹಲಕ್ಷ್ಮಿ ಬಗ್ಗೆ ಬೆಂಗಳೂರು ಮಹಿಳೆಯರು ಏನು ಹೇಳ್ತಾರೆ ಕೇಳ್ಕೊಬರೋಣ. ತುಂಬ ಸಂತೋಷ ಆಗುತ್ತೆ, ಅನುಕೂಲ ಆಯಿತು. ಏನೋ ಒಂದು ಕಟ್ಟ ದುಡ್ಡನ್ನ ಅಲ್ಲಿಂದ ಬಂದಿದ್ದು ಅಲ್ಲೇ ಹೋಗುತ್ತೆ ಅನ್ನೋದು ಒಂದೇನೋ ಒಂಥರ ಯಾವ್ದಕ್ಕಾರ ಆಗುತ್ತಲ್ವಾ, ಮನೆ ಅಂದಮೇಲೆ ಉಪಯೋಗ ಆಗುತ್ತೆ. ತುಂಬ ಒಳ್ಳೆ ಕೆಲಸ ಆಯಿತು ಇದು ಮಾಡಿರೋದು. ಅತ್ತೆಗೆ ಹೋಗಲಿ, ಅತ್ತೆಗೆ ಹೋದರೆ ಮನೆ ಜವಾಬ್ದಾರಿ ಅವ್ರದ್ದೇ ತಾನೇ, ಒಳ್ಳೇದೇ ಅಲ್ವಾ. ನಮಗೇನು ಜವಾಬ್ದಾರಿ ಬರುತ್ತೆ ಅನ್ಕೊಂಡು ನಾವು ಅತ್ತೆ ಆಗ್ತೀವಲ್ಲ, ನಮಗೆ ಬರುತ್ತೆ ಅವಾಗ. ನಮ್ಗೆ ಖುಷಿ ಆಯಿತು ಸರ್, ಇಲ್ಲದೇ ಇರೋರು ಎಲ್ರಿಗೂ ಉಪಕಾರ ಆಯಿತು ಸರ್. ಅದರಿಂದ ತಗೊಂಡು ಯಾವುದಕ್ಕಾದರೂ ಯೂಸ್ ಮಾಡ್ಕೊತಾರ ಅಲ್ವಾ, ಪಾಪ ಅವ್ರಿಗೆ ಎಲ್ರಿಗೂ ಒಳ್ಳೇದು, ವಯಸ್ಸಾದವ್ರಿಗೆಲ್ಲ ಒಳ್ಳೇದಾಯಿತು ಸರ್ ಅವ್ರು ಮಾಡಿರೋದಕ್ಕೆ. ಅತ್ತೆಗೇನೆ ವಯಸ್ಸಾದವರು ಹಿರಿಯವ್ರಿಗೆ ತಾನೇ ಮನೆಗೆ ದೊಡ್ಡವ್ರಿಗೆ ಹೋಗಬೇಕು ಸರ್. ಖುಷಿ ಅನ್ನೋದಕ್ಕಿಂತ ಒಂದ್ಸರಿ ಹೆಣ್ಮಕ್ಳನ್ನೆಲ್ಲ ಲೇಜಿ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅದು ಬರೋದ್ರಿಂದ ಒಂದು ರೀತಿಯಲ್ಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ, ಅನುಕೂಲ ಆಗೋದೂ ಇಲ್ಲ ಅಂದರೆ ಸೋಮಾರಿತನ ಬೆಳುತ್ತೆ ಹೆಣ್ಮಕ್ಳಲ್ಲಿ. ಕೆಲವು ಹೆಣ್ಮಕ್ಳಿಗೆ ಈಗ ಅಂಗವೈಕಲ್ಯ ಆ ಥರ ಇರೋ ಮಕ್ಕಳಿಗೆ ತುಂಬ ಒಳ್ಳೇದಾಗುತ್ತೆ, ತುಂಬ ಬಡತನದಲ್ಲಿರೋರು ಅವರಿಗೆಲ್ಲ ಹೆಲ್ಪ್ ಆಗುತ್ತೆ ಅಷ್ಟೆ. ಮನೆಯಲ್ಲಿ ಮನೆಯನ್ನು ಯಾರು ನಡ್ಸ್ಕೊಂಡು ಹೋಗ್ತಾರೋ ಅವ್ರಿಗೆ ಅದು ಕೊಟ್ಟರೆ ಒಳ್ಳೇದು. ಅದು ಅತ್ತೆ ನಡ್ಸ್ಕೊಂಡು ಹೋದರೆ ಅತ್ತೆ ಕೊಟ್ಟರೆ ಒಳ್ಳೇದು, ಇಲ್ಲ ಅದು ಸೊಸೆ ನಡ್ಸ್ಕೊಂಡು ಹೋಗ್ತಾ ಇದ್ರೆ ಸೊಸೆ ಕೊಟ್ಟರೆ ಒಳ್ಳೇದು ಅಷ್ಟೆ. ಗೃಹಲಕ್ಷ್ಮಿ ಇನ್ನೂ ಇಲ್ಲ ಸರ್, ಅದು ಅಪ್ಡೇಟ್ ಆಗಬೇಕಲ್ವ? ನಂದು ಬೇರೆ ಅಕೌಂಟಿಗೆ ಅಪ್ಡೇಟ್ ಆಗಿದೆ. ಬರೋದು ಖುಷಿ ಇದೆ, ಮಂತ್ಲಿ ಮಂತ್ಲಿ 2,000 ಯಾರಿಗೆ ಖುಷಿ ಇಲ್ಲ ಹೇಳಿ, ಎಲ್ಲರಿಗೂ ಖುಷಿ ಇರುತ್ತೆ. ಬರಲಿ, ಖುಷಿ ಇದೆ, ಬಂದಾದ್ಮೇಲೆ ನೋಡುವ. ನಾನೇ ಫ್ಯಾಮಿಲಿ ಹೆಡ್ ಅಲ್ವಾ, ಸೊ ನನಗೆ ಖುಷಿ ಇದೆ ಬರೋದು. ಬರಲಿ, ಇಲ್ಲ ನಮ್ದು ಅದು ಫೈಟಿಂಗೇ ಇಲ್ಲ ಬಿಡಿ. ಆ್ಯಕ್ಚುಲಿ ನಮ್ಮ ಮನೇಲಿ ನಾನೇ ಫ್ಯಾಮಿಲಿ ಹೆಡ್, ಸೊ ನನಗೆ ಬರುತ್ತೆ. ನಮಗೆ ತೀರಾ ಬಡವ್ರಿಗೆ ಸಿಕ್ಕಿದ್ರೆ ಅನುಕೂಲ ಆಗುತ್ತೆ, ಅವ್ರಿಗೆ ಒಂದು ಮೆಡಿಷನ್ಗೆ ಒಂದು ಅವ್ರಿಗೆ ಏನೋ ಒಂದು ಊಟಕ್ಕೇ ಆಗಲಿ ಒಂದು ಆದಾಯಕ್ಕಾಗಲಿ. ಈಗ ತುಂಬ ಹಾಸ್ಪಿಟ್ಲ್ಗಳಲ್ಲಿ ಮೆಡಿಷನ್ಸ್ ಜಾಸ್ತಿ ಇದೆ, ಅವ್ರುಗಳಿಗೆಲ್ಲ ಅನುಕೂಲ ಆಗಬೇಕು ಅನ್ನೋದು ನಂದೊಂದು ಆಸೆ. ಹಾಗಾಗಿ ಶ್ರೀಮಂತರ ಇರೋರಿಗೆ ಅವ್ರಿಗೆ ಎಲ್ಲ ಕಾರ್ಡ್ಗಳು ಇರುತ್ತೆ, ಎಲ್ಲ ಥರನೂ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ, ಅವರೇ ತೊಗೊತಾ ಇದ್ದಾರೆ ತವರೆ ಬಡವ್ರಿಗೆ ಸಿಗ್ತಾ ಇಲ್ಲ, ಬಡವ್ರಿಗೆ ಸಿಕ್ಕಂಗೆ ಮಾಡಬೇಕು. ನಮಗೆ 2,000 ಹಾಕಿದ್ದು ಒಳ್ಳೇದಾಯಿತು. ನಮಗೆ ಶುಗರು ಬಿ ಪಿ ಹಾರ್ಟ್ ಪೇಷಂಟ್ ಎಲ್ಲ ಇದ್ದೀವಿ, ಮಾತ್ರಗಾದ್ರೆ ಆಯಿತು, ಒಳ್ಳೇದಾಯ್ತು. ಖುಷಿನೇ, ಸಂತೋಷದಿಂದನೇ ಹೇಳ್ತಾ ಇದ್ದೀನಿ. ಇವಾಗ 2,000 ರೂಪಾಯಿ ಹಾಕಿದ್ರೆ ಟ್ಯಾಬ್ಲೆಟ್ಸ್ಗೆ ಅದಕ್ಕೆ ಇದಕ್ಕೆಲ್ಲ ಆಗುತ್ತೆ. ಮಕ್ಕಳನ್ನ ಕೇಳುವಷ್ಟಿಲ್ಲ, ವಯಸ್ಸಾದವ್ರು ಕೆಲಸಕ್ಕೆ ತೊಗೊಳ್ಳಲ್ಲ, ಕೆಲಸಕ್ಕೆ ಹೋಗೋಕ್ಕಾಗಲ್ಲ, ಶುಗರ್ ಇರೋ ಮೊದಲೇ ಕೆಲಸ ಮಾಡೋಕ್ಕಾಗಲ್ಲ. ಉಪಯೋಗ ಆಯಿತು 2,000 ಹಾಕಿದ್ದಕ್ಕೆ.